ನಾನು ನಿಮ್ಮ ಮಹೇಂದ್ರ ಪ್ರಸಾದ್ ಕ್ರಿಟಿಕಲ್ ಕೀರ್ತನೆಗಳು ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಒಬ್ಬ ಮುಗ್ಧ ಹುಡುಗನ ಹಾಳು ಮಾಡುವಂತ ಕ್ಯಾರೆಕ್ಟರ್ ಮಾಡಿದ್ದೀನಿ ಮಜಾ ಕೊಟ್ಟಿದ್ದೀನಿ ಸಿನಿಮಾನ ಬಂದು ಥಿಯೇಟರ್ ಅಲ್ಲಿ ನೋಡ್ಕೋಬೇಕು ಅಂತ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಮೂಡ್ ಬಂದಿದೆ ಕುಮಾರ್ ಸರ್ ತುಂಬ ಚೆನ್ನಾಗಿ ಸ್ಟೋರಿ ಹೇಳಿದ್ದಾರೆ ಅದರಲ್ಲಿ ನಂದು ಮತ್ತು ಮಹೇಂದ್ರ ಅಂದು ಇದರಲ್ಲಿ ಹೇಗೆ ಸಣ್ಣ ಮಕ್ಕಳು ಒಂದು ಬೆಟ್ಟಿಂಗ್ ಅನ್ನು ಹಾಕಿದ್ರೆ ಹೇಗಿರುತ್ತೆ ಅವ್ರ ಜೀವನ ಏನಾಗ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನಾಳೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ಕಾರ ಇವತ್ತೊಂದು ಸಿನಿಮಾ ನೋಡಿದೆ ಕ್ರಿಟಿಕಲ್ ಕೀರ್ತನೆಗಳು ಅಂತ ಸಿನಿಮಾದ ಹೆಸರು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ತಬಲನಾಣಿ ಸರ್ದು ಇದು ಬರೀ ಒಂದು 40 ಜನರ ಕಥೆ ಅಲ್ಲ 4 ಕೋಟಿ ಜನರ ಕಥೆ ಅಂತ ಬೆಟ್ಟಿಂಗ್ ಅನ್ನೋದು ನಿಜವಾಗ್ಲೂ ನೋಡಬೇಕಾದ್ರೆ ಬಹಳ ಆರಾಮ್ಸೆ ಕಾಣಿಸುತ್ತೆ ಬಟ್ ಆಡಿ ಅನುಭವಿಸೋರಿಗೆ ಗೊತ್ತಾಗುತ್ತೆ ಸಿನಿಮಾ ನೋಡೋದ್ರಂತೂ ನಮ್ಮ ಅಪ್ಪನಣ್ಣಗೆ ಯಾರು ಬೆಟ್ಟಿಂಗ್ ಆಡಕ್ಕೆ ಹೆದರ್ತಾರೆ ಆದರದ್ದು ಒಂದು ಸಿನಿಮಾ ತುಂಬ ಎಮೋಷನ್ ಇದೆ ಕಾಮಿಡಿ ಇದೆ ಆ್ಯಂಡ್ ಜೊತೆಯಲ್ಲಿ ಪ್ರತಿ ಪಾತ್ರ ಕೂಡ ತುಂಬ ನ್ಯಾಚುರಲ್ ಆಗಿ ಅಭಿನಯಿಸಿದ್ದಾರೆ ಇದು ಒಳ್ಳೆ ಸಿನಿಮಾ ಆ್ಯಂಡ್ ಕುಮಾರ್ ಸರ್ ಡೈರೆಕ್ಷನ್ನು ಅವರು ಯಾವಾಗಲೂ ಹೇಳೋರು ಸರ್ ನಾನು ಅದ್ಭುತವಾಗಿ ಏನು ಮಾಡಲ್ಲ ತುಂಬ ಸಿಂಪಲ್ ಕತೆ ಅದ್ಭುತವಾಗಿ ಹೇಳಿರ್ತೀನಿ ಅಂತ ಸೊ ಅದೇ ಥರ ಅದ್ಭುತವಾಗಿದೆ ಎಂಟೈರ್ ಟೀಮ್ ಆಫ್ ಕ್ರಿಟಿಕಲ್ ಕೀರ್ತನೆಗಳಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಪ್ರೀತಿ ಅಪೂರ್ವ ಶ್ರೀ ಮಾತಾಡ್ತಿರೋದು ಫಸ್ಟ್ನೇ ಸಿನಿಮಾದಲ್ಲಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ನಮ್ಮನ್ನೆಲ್ಲ ನೀವು ನೋಡಿ ಪ್ರೀತಿಯಿಂದ ಆರೈಸಿದ್ದೀರಾ ಇವಾಗ ಕ್ರಿಟಿಕಲ್ ಕೀರ್ತನೆಗಳಲ್ಲಿ ಬಂದಿದ್ದೀವಿ ಆವಾಗ ನಮ್ಮದು ಒಂದೇ ಫ್ಯಾಮಿಲಿದು ಕತೆ ಆಗಿತ್ತು ಇವಾಗ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಕತೆಗಳು ಮಿಶ್ರಣ ಮಾಡಿ ಕುಮಾರ್ ಡೈರೆಕ್ಟರ್ ನಿಮ್ಮ ಮುಂದೆ ತಂದಿದ್ದಾರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಕಾಮಿಡಿ ಎಷ್ಟಿತ್ತೋ ಹಾಗೆ ಇದರಲ್ಲಿ ಒಂದು ವಿಷಯ ಮುಟ್ಟಿಸೋದ್ರಲ್ಲಿ ತುಂಬ ಯಶಸ್ವಿ ಆಗಿದ್ದಾರೆ ಅಂತ ನಾನು ಅನ್ಕೊತಾ ಇದ್ದೀನಿ ಮತ್ತೆ ನಾಳೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ಎಲ್ಲರೂ ನೋಡಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪನ ಹೇಗೆ ಆರೈಸಿ ಆಶೀರ್ವಾದ ಮಾಡಿದ್ರು ಇದು ಹಾಗೆ ಮಾಡಬೇಕು ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ ಈ ಸಿನಿಮಾದಲ್ಲಿ ನಿಮ್ಮ ಎಲ್ಲರಿಗೂ ಮೆಸೇಜ್ ಇದ್ದೇ ಇದೆ ಅದು ತಿಳ್ಕೊಳ್ಳುವಂಥ ಮೆಸೇಜು ಕರೆಕ್ಟಾಗಿ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ತೆ ಯಾರೂ ಬರೋದಿಲ್ಲ ಆ ಕೆಮಿಸ್ಟ್ರಿ ನೋಡಿ ಕಾಮಿಡಿ ಅದು ಏನು ತೊಗೊಂಡಿದ್ದಾರೋ ಇದರಲ್ಲಿ ಹಾಗೆ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಇವರಲ್ಲಿ ಪ್ರತಿಯೊಂದರಲ್ಲೂ ತುಂಬ ಸರಳತೆ ಮತ್ತು ಜನರಿಗೆ ಮುಟ್ಟೋ ಹಾಗಿರುತ್ತೆ ಕತೆ ಅದು ಇದು ಎರಡನೇ ಸಿನಿಮಾದಲ್ಲಿ ನಿರೂಪಿಸ್ಕೊಂಡಿದ್ದಾರೆ ನಾನಿವತ್ತು ನೋಡಿದೆ ತುಂಬ ತುಂಬ ಖುಷಿಯಾಗಿದೆ ಮತ್ತು ಆ ಕತೆನ ನೆನೆಸ್ಕೊತಾ ಇದ್ದರೆ ಮತ್ತೆ ದುಃಖ ಆಗ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿ ಅನಂತ್ ಈ ಕ್ರಿಟಿಕಲ್ ಕೀರ್ತನೆಗಳು ಅನ್ನೋ ಪದಾನಿಟ್ಕೊಂಡು ಜನರ ಜೊತೆ IPL ಅನ್ನೋ ಪದಾನ ಬಳಸ್ಕೊಂಡು ಬೆಟ್ಟಿಂಗ್ ಆಡಿ ಕುಮಾರ್ ಸರ್ ಗೆದ್ದಿದ್ದಾರೆ ಈ ಫಿಲಮ್ನ ನೋಡಿಬಿಟ್ಟು ಕತೆನ ಅರ್ಥ ಮಾಡಿಕೊಂಡು IPLನ ಎಂಟರ್ಟೈನ್ಮೆಂಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟು ಕ್ರಿಟಿಕಲ್ ಕೀರ್ತನೆಗಳು ಆಲ್ ದ ಬೆಸ್ಟು ಕುಮಾರ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಪೂರ್ವ ಅಂತ ಇದರಲ್ಲಿ ನಾನು ಒಂದು ಕತೆಗೆ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀನಿ ಆ್ಯಕ್ಚುಲಿ ಕಂಪ್ಲೀಟಾಗಿ ಸಿನಿಮಾ ಅಂತ ನಾನು ಈ ಸಿನಿಮಾನ ನೋಡಿದ್ದೆ ಇವತ್ತು ಫಸ್ಟ್ ಟೈಮ್ ಬೇರೆ ಕತೆಗಳನ್ನ ನಮಗೆಲ್ಲರಿಗೂ ಸಸ್ಪೆನ್ಸ್ ಆಗಿ ಇಟ್ಟಿದ್ರು ಡೈರೆಕ್ಟರ್ ಸೊ ಆ್ಯಸ್ ಅ ಫಿಲ್ಮ್ ನೋಡಿದಾಗ ತುಂಬ ಖುಷಿಯಾಯಿತು ಐ ಥಿಂಕ್ ಎಲ್ಲ ಥರ ಮೂಡ್ಸ್ದು ಕ್ಯಾರಿ ಮಾಡಿದೆ ಸಿನಿಮಾ ಕಾಮಿಡಿ ಎಲಿಮೆಂಟ್ಸ್ ತುಂಬ ಇದೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಮೋಷ್ನಲ್ ಕಂಟೆಂಟ್ ತುಂಬ ಇದೆ ಐ ಥಿಂಕ್ ಒಂದು ಒಳ್ಳೆ ಮೆಸೇಜ್ನ ತುಂಬ ಸಿಂಪಲ್ಲಾಗಿ ಕಾಮಿಡಿ ಮೂಲಕ ತುಂಬ ನೇರವಾಗಿ ಸಹಜವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕುಮಾರ್ ಸರ್ ಸೊ ನಿಮ್ಮೆಲ್ಲರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದೀವಿ ಈ ಸಿನಿಮಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಖುಷಿ ಇದೆ ಸೊ ನಾಳೆ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಸೊ ಜನರು ರೆಸ್ಪಾನ್ಸ್ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಂದವರ ಸೆಲೆಬ್ರಿಟೀಸ್ಗಳು ಸೊ ಮೀಡಿಯಾ ಪೀಪಲ್ಸು ಸೊ ನಾಳೆ ಏನಾಗುತ್ತೆ ನೋಡಿಕೊಂಡು ಖಂಡಿತ ಪ್ರತಿ ವರ್ಷ IPL ಶುರುವಾದಾಗ ಮಿನಿಮಮ್ 70% ಯಂಗ್ಸ್ಟರ್ಸ್ IPL ಬೆಟ್ಟಿಂಗ್ ಆಡ್ತಾರೆ ಸೊ ಪ್ರತಿ ವರ್ಷ IPL ಶುರುವಾದಾಗ 100-120 ಜನ ಸೂಚನೆ ಮಾಡ್ಕೊಂಡು ಸಾಯ್ತಾರೆ ಬೆಟ್ಟಿಂಗ್ ಸಾಧಾರಿಸಿ ಹಾಕೊಂಡು ಸೊ ಆ ಕತೆನ ನಾನು ಕಣ್ಣಲ್ಲಿ ನೋಡಿದ್ದನ್ನು ಇವಾಗ ನಾನು ಕೂಡ ಬೆಟ್ಟಿಂಗ್ ಆಡಿದ್ದೆ ನಿಜ ಹೇಳಬೇಕು ಅಂದರೆ ಸೊ ಆ ತಪ್ಪುಗಳನ್ನ ಎತ್ಕೊಂಡು ಸಿನಿಮಾ ಮಾಡಿದ್ದೆ ಸೊ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ ಎಮೋಷನ್ ಟಚ್ ಆಗಿದೆ ಅಂತ ಕೆಲವರು ಹೇಳ್ತಾರೆ ಕೆಲವೊಂದು ಕಾಮಿಡಿ ವರ್ಕೌಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನೋಡಿ ಜನ ಹೆಂಗೆ ಒಪ್ಕೊಂತಾರೆ ಅದ್ರ ಮೇಲೆ ಅಂತಿರುತ್ತೆ ಖಂಡಿತ ಆ್ಯಕ್ಚುಲಿ ಬಿಫೋರ್ ನಾವು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಮಾಡಿದ್ವಿ ಸೊ ಆ ಆಡಿಯನ್ಸು ತುಂಬ ಎಕ್ಸ್ಪೆಕ್ಟ್ ಆಬ್ವಿಯಸ್ಲಿ ಕಾಮಿಡಿ ಇರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಈ ಸಿನಿಮಾ ಅದು ಬಿಟ್ಟು ಬೇರೆ ಜಾನರು ಸೊ ಕಾಮಿಡಿ ಜೊತೆಗೆ ಸೊ ಒಂದು ಎಮೋಷನ್ ಹೇಳಬೇಕು ಅಂತ ಮಾಡಿದಂಥ ಸಿನಿಮಾ ಇದು ಸೊ ಈಸಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ
ಸೊ ಒಂದು ಎಮೋಷನ್ ಕ್ಲೈಮ್ಯಾಕ್ಸ್ಲಿ ತುಂಬ ಟಚ್ ಆಗೋ ಥರ ಇದೆ. ಸೊ ಖಂಡಿತ ನಿಮಗೊಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ಎಮೋಷನ್ ಸಿಗುತ್ತೆ, ಇದು ನಿಮ್ಮನೇ ಕಥೆ ಆಗಿದೆ. ಸೊ ಬಂದು ನೋಡಿ ನಮ್ಮನ್ನು ಅರ್ಸಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.